ಎಲ್ಲರಿಗೂ ನಮಸ್ಕಾರ. ಇಂಡಿಯನ್ ಪ್ಲೇಬ್ಯಾಕ್ ಸಿಂಗರ್ ಲೆಜೆಂಡ್ ಸಿಂಗಿಂಗ್ ಅಲ್ಲಿ ಅಂದ್ರೆ ಒಂದು ಹಾಡು ಈ ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲಿ ದೇವರು ಅಂತಾನೆ ಹೇಳ್ಬೋದು. ಇವ್ರನ್ನ ಪ್ರಪಂಚದಲ್ಲಿ ಎಷ್ಟೋ ಸಿಂಗರ್ಸ್ ಇದ್ದಾರೆ, ಆದ್ರೆ ಇವ್ರನ್ನ ಬಿಟ್ ಮಾಡೋದಕ್ಕೆ ಯಾರು ಇನ್ನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಯಾಕಂದ್ರೆ 40,000 ಹಾಡುಗಳನ್ನ ಹಾಡೋದು ಅದೊಂದು ಸಾಧನೆ, ಅದು ನಮ್ಮ ಭಾರತೀಯರಾಗಿ ಇವ್ರು ಮಾಡಿರೋದು ನಮ್ಗೆಲ್ಲ ಒಂದು ಹೆಮ್ಮೆ ಆಗಿರೋ ಒಂದು ವಿಷಯ. 40,000 ಸಾಂಗ್ಸ್ ನೆಲ್ಲ ಹಾಡೋದು, ಈ ಕಾಲದಲ್ಲೆಲ್ಲ 2 ಸಾಂಗ್ 3 ಸಾಂಗ್ ಎಲ್ಲ ಹಾಡ್ತಾರೆ ಫಿಲಮ್ ಅಲ್ಲಿ, ಅದಕ್ಕೆ ನಾವು ಹಂಗ ಹಾಡಿದ್ವಿ, ಇಷ್ಟು ಕಷ್ಟಪಟ್ಟಿವಿ, ಹಂಗ ಕಷ್ಟಪಟ್ಟಿವಿ ಅಂತೆಲ್ಲ ಹೇಳ್ತಾರೆ. ಅಂದ್ರೆ 40,000 ಹಾಡುಗಳು 16 ಭಾಷೆಗಳಲ್ಲಿ ಹಾಡಿರೋದು ಅಂತ ಅಂದ್ರೆ ಅದು ಸುಮ್ಮನೆ ಅಲ್ಲ, ಅದೊಂದು ದೊಡ್ಡ ವಿಷಯ. ಈ ತರ ಒಂದು ಲೆಜೆಂಡ್ ಇವತ್ತು ನನ್ನ ಬಿಟ್ಟು ಹೋಗಿದ್ದಾರೆ. ಅವ್ರು ಎಷ್ಟೇ ದೂರ ಹೋದ್ರು ಅವ್ರ ಸಾಂಗ್ಸ್ಗಳು ನಮ್ಮ ಮನಸ್ಸಲ್ಲೇ ಇರುತ್ತೆ, ಇನ್ ಯಾವತ್ತೂ ಅದು ಮನ್ಸು ಬಿಟ್ಟು ಹೋಗಲ್ಲ. 60 ವರ್ಷದ ಮುದುಕರಿಂದ 10 ವರ್ಷದ ಮಗುವರೆಗೂ ಎಲ್ಲರೂ ಅವ್ರ ಸಾಂಗ್ಸ್ ಕೇಳೇ ನಾವು ಬೆಳೀತಾ ಇರೋದು. ಬೆಳಗ್ಗೆ ಎತ್ತಿದ್ರೆ, ಬೆಳಗ್ಗೆ ಟಿವಿ ಆನ್ ಮಾಡಿದ್ರೆ ದೇವ್ರ ಸಾಂಗ್ ಇಂದ ಹಿಡಿದು ನೈಟ್ ಒಂದು ರೊಮ್ಯಾಂಟಿಕ್ ಸಾಂಗ್ ವರ್ಗುವೆ ಎಲ್ಲ ಅವ್ರ ವಾಯ್ಸ್ ಅಲ್ಲೇ ಇರುತ್ತೆ. ಅಂದ್ರೆ ಅವರು ಇಲ್ಲದೆ ಇರೋ ಒಂದು ಫಿಲಂ ಇಂಡಸ್ಟ್ರಿನ ನಾವು ಇನ್ಮೇಲೆ ನೋಡಕ್ಕೆ ಆಗಲ್ಲ. ಯಾಕಂತಂದ್ರೆ ಅವರು ಫಿಲಂಗೆ ಕೊಟ್ಟಿರೋ ಒಂದು ಕಾಂಟ್ರಿಬ್ಯೂಷನ್ ಅವ್ರದ್ದು. 50 ವರ್ಷ ಫಿಲಂ ಇಂಡಸ್ಟ್ರಿಲಿ ಅವರು ಟ್ರಾವೆಲ್ ಮಾಡಿದ್ದಾರೆ. 1996 ಅಲ್ಲಿ ಮರ್ಯಾದ ರಾಮಣ್ಣ ಅನ್ನೋ ಒಂದು ತೆಲುಗು ಚಿತ್ರದಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡಿರೋ ಅವರ ಒಂದು ಕಾಂಟ್ರಿಬ್ಯೂಷನ್ ನಾವು ಯಾರು ಅದನ್ನ ರೇಗ್ಸಕ್ಕೂ ಆಗಲ್ಲ. ಅವ್ರ ಟ್ರಾಲ್ಗಳಿಗಾಗ್ಲಿ ಯಾವ್ದೇ ಅಂತ ಒಂದು ಬೈಗುಳಗಳಿಗಾಗ್ಲಿ ಯಾವ್ದಕ್ಕೂ ಅವ್ರು ಇಲ್ಲಿವರೆಗೂ ಸಿಕ್ಕಾಕೊಂಡೇ ಇಲ್ಲ. ಎಲ್ಲರೂ ಅವ್ರ ಬಗ್ಗೆ ಮಾತಾಡೋದು ಹೆಮ್ಮೆಯಾಗಿನೆ. ಯಾಕಂದ್ರೆ ಅವ್ರನ್ನ ಇಷ್ಟಪಡದೆ ಇರೋ ವ್ಯಕ್ತಿ ಭಾರತದಲ್ಲಿ ಯಾರೂ ಇಲ್ಲ. ಯಾಕಂತಂದ್ರೆ ಎಲ್ಲ ಆಕ್ಟರ್ಸ್ಗೂ ನೆಗೆಟಿವ್ ಇರ್ತಾರೆ, ಪಾಸಿಟಿವ್ ಇರ್ತಾರೆ. ಅಂದ್ರೆ ಅವ್ರನ್ನ ಬೈಯವರು ಇರ್ತಾರೆ, ಹೊಗಳವರು ಇರ್ತಾರೆ. ಆದ್ರೆ ಬರೀ ಹೊಗಳಿಕೆನ ಮಾತ್ರ ಸಾಯೋವರೆಗೂ ತಗೊಂಡಿರೋ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ SPB ಸರ್ ಅಂತ ಹೇಳ್ಬೋದು. ಅವ್ರಿಗೋಸ್ಕರ ನನ್ನ ಫ್ರೆಂಡ್ ಇವತ್ತು ಅವ್ರಿಗೋಸ್ಕರ ಒಂದು ಟ್ರಿಬ್ಯೂಟ್ ಕೊಡ್ತಾರೆ ಕನ್ನಡದಲ್ಲಿ. ಅದ್ಭುತವಾಗಿರೋ ಅವರು ಆಡಿರೋ ಒಂದು ಚಲನಚಿತ್ರದಿಂದ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸಾಂಗ್ ನ ಅವರು ಟ್ರಿಬ್ಯೂಟ್ ಕೊಡಕ್ ಬಂದಿದ್ದಾರೆ ಇವತ್ತು. ಹಾಡು ಸೊ ಗೈಸ್, ನನ್ನ ಫ್ರೆಂಡ್ ಹೇಳ್ದಂಗೆ ಇವತ್ತು SPB ಅವರು ತೀರ್ಕೊಂಡಿದ್ದಾರೆ, ಅದರಿಂದ ಅವ್ರಿಗೋಸ್ಕರ ಈ ನನ್ನ ಸಾಂಗ್ ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣು, ನಿಂತಾಗ ಬುಗುರಿಯಾಟ ಎಲ್ಲರೂ ಒಂದೇ ಓಟ ಕಾಲ ಕ್ಷಣಿಕ ಕಣು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು, ಮರಿಬೇಡ ತಾಯಿ ಅರುಣವ ಮರಿಬೇಡ ತಂದೆಯ ಬಲವ, ಹಡೆದವರೇ ದೈವ ಕಣು, ಸುಖವಾದ ಭಾಷೆಯ ಕಲಿಸು ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರು ಕಣು, ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಕಾಲ ಕ್ಷಣಿಕ ಕಣು. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು. ಸೊ ಥ್ಯಾಂಕ್ ಯು ಗೈಸ್, ಇದು ನನ್ನ ಫೇವರೇಟ್ ಆದ ಸಿಂಗರ್ ಆದ SP ಬಾಲಸುಬ್ರಹ್ಮಣ್ಯನ್ ಅವರಿಗೆ ನನ್ನ ಈ ಚಿಕ್ಕ ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಅವರು ಯಾವಾಗ್ಲೂ ನಮ್ಮ ಹಾರ್ಟಲ್ಲೇ ಇರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. SPB ಅವ್ರದ್ದು ಆತ್ಮ ಇವತ್ತು ಶಾಂತಿ ಸಿಗ್ಲಿ ಅಂತ ಅವ್ರು ಹೇಳ್ಕೊಂಡು ನಾವು ಈ ವಿಡಿಯೋನ ನಾವು ಮುಗಿಸ್ಕೊತೀವಿ. ಈ ವಿಡಿಯೋಗೆ ದಯವಿಟ್ಟು ಯಾರು ಲೈಕ್ ಹಾಕ್ಬೇಡಿ, ಯಾಕಂದ್ರೆ ಇದು ಲೈಕ್ ಮಾಡುವಂತ ಒಂದು ವಿಡಿಯೋ ಅಲ್ಲ. ನಾವೆಲ್ಲ ಇವತ್ತು ಇಂಡಿಯನ್ ಸಿನಿಮಾನೇ ಒಂದು ದುಃಖದ ದಿನ ಆಗಿದೆ, ಒಂದು ಬ್ಲಾಕ್ ಡೇ ಅಂತ ಕರಿಬಹುದು ಇವತ್ತು ನಾವು ನೀವು. ಸೊ ಯಾರು ಈ ವಿಡಿಯೋಗೆ ಲೈಕ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ, ಎಲ್ಲರು ನೋಡ್ಲಿ ಈ ವಿಡಿಯೋನ. ನೋಡ್ತಿರೋರು ನೀವು ಈ ವಿಡಿಯೋನ ಮುಗಿಸಿದ್ಮೇಲೆ ಒಂದು 2 ನಿಮಿಷ ನಮ್ಮ SPB ಸರ್ಗೋಸ್ಕರ ಒಂದು ಚಿಕ್ಕ ಮೌನಾಚರಣೆ ಮಾಡಿದ್ರೆ
ನಮ್ಗೊಂದು ಸಂತೋಷವಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ನಮ್ಗೊಂದು ನೀವು ನೋಡಿ ಈ ತರ ಮಾಡಿದಿರಾ ಅನ್ನೋದಕ್ಕೆ ನಮ್ಗೊಂದು ಆತ್ಮತೃಪ್ತಿ ಸಿಗುತ್ತೆ. ಧನ್ಯವಾದಗಳು. ಧನ್ಯವಾದ.